ಈ ದಿನ ಏನು ನಮ್ಮ ಇಡೀ ದೇಶದಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಶಯದಂತೆ ಸ್ವಚ್ಛ ಭಾರತ್ ಕಾರ್ಯಕ್ರಮಗಳನ್ನು ಎಲ್ಲ ಬೂತ್ಗಳಲ್ಲೂ ನಮ್ಮ ಎಲ್ಲ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಸಿದ್ಧವಾದಂಥ ಅಂತರ್ಗಂಗೆ ಅಲ್ಲಿ ಸ್ವಚ್ಛ ಭಾರತ್ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ವೇಣುಗೋಪಾಲ್ ಸ್ವಾಮಿ ಪುಷ್ಕರ್ಣಿ ಈ ಭಾಗದಲ್ಲೂ ನಮ್ಮ ಪ್ರವೀಣ್ ಗೌಡರು, ರಾಕೇಶ್ ಅವರು, ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಕೊಂಡು ಇವತ್ತು ಇದನ್ನೆಲ್ಲ ಸ್ವಚ್ಛತೆ ಮಾಡೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಗ್ರಾಮಗಳು ಸ್ವಚ್ಛವಾಗಿದ್ದರೆ ದೇಶ ಸ್ವಚ್ಛವಾಗಿರುತ್ತೆ ಅಂತೇಳಿ ಯಾವ ರೀತಿ ನಮ್ಮ ವಾರಣಾಸಿ ಇರ್ಬೋದು, ನಮ್ಮ ಗಂಗಾ ಕ್ಲೀನ್ ಮಾಡೋಂಥದ್ದಿರ್ಬೋದು, ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾದ್ಮೇಲೆ ಒಂದು ಪ್ರಧಾನಮಂತ್ರಿ ಆದಂಥವರು ನಮ್ಮ ಸಫಾಯಿ ಕರ್ಮಚಾರಿ ಏನು ನೌಕರರು ಇರ್ತಾರೆ ಅವ್ರ ಜೊತೆಯಲ್ಲಿ ಅವ್ರ ಪಾದಗಳು ತೊಳೆಯೋದ್ರ ಮುಖಾಂತರ ಈ ದೇಶನ ಇಷ್ಟು ಕ್ಲೀನಾಗಿಡೋದಕ್ಕೆ ಅವರೇ ಕಾರಣ ಅಂತೇಳಿ ಪೌರ ಕಾರ್ಮಿಕರಿಗೆ ಪಾದ ಪೂಜೆ ಮಾಡೋದ್ರ ಮುಖಾಂತರ ಏನು ಅವರು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಶುರು ಮಾಡಿದರೆ ಅದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಶಾಲೆಗಳಲ್ಲಿ ಸಣ್ಣ ಪುಟ್ಟ ನರ್ಸರಿ ಮಕ್ಕಳಿಗೂ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಮಾಡಬೇಕು, ಹಸಿ ಕಸ ಒಣ ಕಸ ಅಂತೇಳಿ ತಂದೆ ತಾಯಿನೂ ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ರೇ ಅವ್ರಿಗೆ ತಿಳಿಯೇಳೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸ್ವಚ್ಛ ಭಾರತ್ ಕಾರ್ಯಕ್ರಮ ನಂಬಿಕೊಂಡು ನಮ್ಮ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಅಧಿಕಾರಿಗಳು, ನಮ್ಮ ನಗರಸಭೆ ಸದಸ್ಯರುಗಳು, ನಮ್ಮ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ವೇಣುಗೋಪಾಲ್ ಸ್ವಾಮಿ ಪುಷ್ಕರಣಿ ಏನಿದೆ ಇದನ್ನು ಕಂಪ್ಲೀಟಾಗಿ ಇದನ್ನು ರಿನೊವೇಷನ್ ಮಾಡೋದ್ರ ಮುಖಾಂತರ ಇದನ್ನು ಇಲ್ಲಿ ಯಾರು ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಕಸ ಕಡ್ಡಿ ಏನು ಹಾಕದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮಲ್ಲಿ ಯಾವ ರೀತಿ ನಾವು ಅಲ್ಲಿ ಇದರಲ್ಲಿ ಎಲ್ದೂರಲ್ಲಿ ಮಾಡಿದ್ರಿ ಮತ್ತು ನಮ್ಮ ಗಂಗಾ ಆರತಿ ಮಾಡಿದಂಥ ಕಟಾರಪಾಳ್ಯದಲ್ಲಿ ಅದೇ ರೀತಿಯಲ್ಲಿ ಈ ಕಲ್ಯಾಣಿನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಈಗಾಗಲೇ ನಮ್ಮಲ್ಲಿ ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ನಾವು ಎಲ್ಲ ತೀರ್ಮಾನ ಮಾಡಿರೋದ್ರಿಂದ ಅತಿ ಶೀಘ್ರದಲ್ಲೇ ಈ ನೀರನ್ನೆಲ್ಲ ಖಾಲಿ ಮಾಡಿಸಿ ಇಲ್ಲಿರ್ತಕ್ಕಂಥ ಊಳೆತ್ಸೋದ್ರ ಮುಖಾಂತರ ಹೊಸದಾಗಿ ಈ ಕಲ್ಯಾಣಿನ ರೆಡಿ ಮಾಡಿಸಿ ಕೋಲಾರ ಜನತೆ ಇದ್ರ ರೆಡಿ ಮಾಡಬೇಕಂತ ಎಲ್ಲರ ಆಶೆ ಇರೋದರಿಂದ ನಾವು ಸ್ವಚ್ಛ ಭಾರತ್ ಅನ್ನೋದನ್ನು ಮೊದಲಿಂದನೂ ಅವಾಗವಾಗ ನಮ್ಮ ನರೇಂದ್ರ ಮೋದಿ ಶುರು ಮಾಡಿದ್ದಾದಮೇಲೆ ನಾನು ಕಾರ್ಪೊರೇಟರ್ ಆಗಿದ್ದಾಗಿಂದನೂ ಮಾಡ್ಕೊಂಬರ್ತಾ ಇದ್ರಿ, ಅದೇ ರೀತಿಯಲ್ಲಿ ಇಲ್ಲೂ ಮಾಡ್ತಾಯಿದ್ರಿ, ಮುಂದೇನೂ ಮಾಡಿ